ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕನ್ನಡಕ ಟಿವಿಗೆ ಸ್ವಾಗತ ಇದು ಪ್ರೈಮ್ ಟೈಮ್ ನ್ಯೂಸ್ ನಾನು ಸತೀಶ್ ಆಂಜನಪ್ಪ ಸಾಕಷ್ಟು ಸುದ್ದಿ ಇದೆ ಸೆಷನ್ ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದಾವೆ ವಿಶೇಷವಾಗಿ ವಿಪಕ್ಷ ನಾಯಕ ಯಾರಾಗ್ತಾರೆ ಬಿಜೆಪಿಯಲ್ಲಿ ಅಂತ ಬಹುಶಃ ರಾಜಕಾರಣದಲ್ಲಿ ಈಗ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರವನ್ನು ನೋಡ್ತಾ ಇದ್ರೆ ಬಿ ಜೆ ಪಿಯಿಂದ ಅಲ್ಲ ಜೆ ಡಿ ಎಸ್ನಿಂದ ಅವರೇ ವಿಪಕ್ಷ ನಾಯಕ ಆಗ್ತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಇದು ಸಾಧ್ಯ ಇದೆಯಾ ಅವಕಾಶ ಇದೆಯಾ ಆ ಒಂದು ಕುಮಾರಸ್ವಾಮಿ ಅವರನ್ನು ವಿಪಕ್ಷ ನಾಯಕನಾಗಿ ಮಾಡೋದಕ್ಕೆ ಅವಕಾಶ ಇದೆಯಾ ಸದ್ಯದ ಹತ್ತೊಂಬತ್ತು ಸ್ಥಾನ ಮಾತ್ರ ಗೆದ್ದಿದ್ದಾರೆ ಬಿ ಜೆ ಪಿ ಬಿಟ್ಟು ಕುಮಾರಸ್ವಾಮಿಗೆ ಚಾನ್ಸ್ ಸಿಗುತ್ತಾ ಜೆ ಡಿ ಎಸ್ನಲ್ಲಿ ಸೊ ಇದ್ರ ಬಗ್ಗೆ ಎಲ್ಲ ಮಾತನಾಡೋಣ ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಕುಮಾರಸ್ವಾಮಿಯವರು ವಿಪಕ್ಷ ನಾಯಕ ಆಗ್ತಾರಾ ಕುತೂಹಲ ಮೂಡಿಸಿದ ಸಿಎಂ ಸಿದ್ದು ಹೇಳಿಕೆ ಜೆಡಿಎಸ್ಗೆ ಶರಣಾಗುತ್ತಾ ರಾಷ್ಟ್ರೀಯ ಪಕ್ಷ ಬಿಜೆಪಿ ಇನ್ನು ಆಪ್ ಬಿಡುಗಡೆಯಾಗಿಲ್ಲ ಅರ್ಜಿ ಕೂಡ ಆಹ್ವಾನ ಮಾಡಿಲ್ಲ ಆಗಸ್ಟ್ ಗೃಹ ಗೃಹಲಕ್ಷ್ಮಿ ಯೋಜನೆ ಜಾರಿ ಫೇಕ್ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆ ಬೆಂಗಳೂರು ಜನತೆಗೆ ಮತ್ತೊಂದು ಶಾಕ್ ಸಾಧ್ಯತೆ ಹೋಟೆಲ್ ಪದಾರ್ಥಗಳ ಬೆಲೆಯಲ್ಲಿ ಹೆಚ್ಚಳಕ್ಕೆ ಚಿಂತನೆ ಜುಲೈ ಇಪ್ಪತ್ತೈದರ ಬಳಿಕ ಸ್ಪಷ್ಟ ನಿರ್ಧಾರ ಬೆಳಗ್ಗೆ ಪೊಲೀಸ್ ಕಾನ್ಸ್ಟೇಬಲ್ ರಾತ್ರಿ ರೈತ ಒಂದು ಎಕರೆ ಟೆಮೋಟೋದಲ್ಲಿ ಇಪ್ಪತ್ತು ಲಕ್ಷ ಲಾಭ ಆಸನದ ಬೈರಸ್ಗೆ ಬಂಪರ್ ಲಾಟರಿ ಚಂದ್ರಯಾನ ತ್ರೀ ಸಕ್ಸಸ್ಫುಲ್ ಉಡಾವಣೆ ಇಸ್ರೋ ಸಾಧನೆಗೆ ಪ್ರಧಾನಿ ಮೋದಿ ಸೇರಿ ಇಡೀ ಭಾರತ ಮೆಚ್ಚುಗೆ ಸಕ್ಸಸ್ ಆಗಲಿ ನಮ್ಮ ಹೆಮ್ಮೆಯ ಚಂದ್ರಯಾನ ತ್ರೀ ಎಸ್ ಬಿ ಜೆ ಪಿಯಿಂದ ಯಾರು ಆಗ್ತಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನ ಎದುರಿಸುವಂತಹ ತಾಕತ್ತಿರ್ತಕ್ಕಂಥ ಸಮರ್ಥವಾದ ನಾಯಕ ಯಾರೂ ಬಿ ಜೆ ಪಿಯಲ್ಲಿ ಇದುವರೆಗೂ ಸಿಕ್ಕಿಲ್ಲ ಎರಡು ತಿಂಗಳಾಗೋಯಿತು ಚುನಾವಣೆಯ ರಿಸಲ್ಟ್ ಬಂದು ಆದರೂ ಕೂಡ ಬಿ ಜೆ ಪಿಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಿಲ್ಲ ಅಂದರೆ ವಿರೋಧ ಪಕ್ಷ ನಾಯಕನ ಆಯ್ಕೆ ಆಗಿಲ್ಲ ಈ ನಡುವೆ ಕುಮಾರಸ್ವಾಮಿ ಅವರು ವಿಪಕ್ಷ ನಾಯಕ ಆಗ್ತಾರಾ ಅನ್ನೋ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ವಿಶೇಷವಾಗಿ ವಿಧಾನಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಇದಕ್ಕೆ ತಕ್ಕಂತೆ ಸಿ ಎಂ ಸಿದ್ದರಾಮಯ್ಯ ಕೂಡ ಇದರ ಬಗ್ಗೆ ಮಾತನಾಡಿದಾರೆ ಸಿ ಎಮ್ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ನಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಇಷ್ಟು ದಿನ ಆಯಿತು ಬಿ ಜೆ ಪಿಗೆ ವಿಪಕ್ಷ ನಾಯಕನನ್ನು ಆಯ್ಕೆ ಮಾಡುವಂಥ ಯೋಗ್ಯತೆ ಇಲ್ಲ ಬಿ ಜೆ ಪಿ ಇಷ್ಟು ರಾಜಕೀಯವಾಗಿ ದಿವಾಳಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಒಬ್ಬ ವಿರೋಧ ಪಕ್ಷ ನಾಯಕ ಇಲ್ಲ ಅಂತ ನಮಗೆ ಒಂದು ರೀತಿ ಆಗ್ತಾ ಆಗ್ತಾಯಿದೆ ವಿಧಾನಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಆಯ್ಕೆ ಮಾಡಲು ನಿರ್ಧಾರ ಮಾಡಿದ್ದಾರಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪಕ್ಷ ನಾಯಕ ಇರಬೇಕು ಕೋಮುವಾದ ವಿರೋಧಿಸಿ ಜನ ನಮಗೆ ಅವಕಾಶ ಕೊಟ್ಟಿದ್ದಾರೆ ಏಳು ಜಿಲ್ಲೆಯಲ್ಲಿ ಬಿ ಜೆ ಪಿಯ ಒಬ್ಬ ಅಭ್ಯರ್ಥಿ ಕೂಡ ಗೆಲ್ಲೋದಕ್ಕೆ ಆಗಲಿಲ್ಲ ಅಧಿಕಾರದಲ್ಲಿದ್ದಾಗ ಬಿ ಜೆ ಪಿ ಅವರು ಮಾಡಬಾರ್ದನ್ನು ಮಾಡಿದ್ರು ಅದಕ್ಕಾಗಿಯೇ ಜನ ನಿಮ್ಮನ್ನು ಅಲ್ಲಿ ಕೂರಿಸಿದ್ದಾರೆ ಬಿ ಜೆ ಪಿಗೆ ಅಧಿಕಾರಕ್ಕೆ ಬರೋದು ಬೇಡ ವಿಪಕ್ಷದಲ್ಲಿ ಇರಬೇಕು ಬಿ ಜೆ ಪಿಯವರ ಜನಪರ ಕೆಲಸ ಜನ ಬಡವರಪ್ಪರ ಕೆಲಸ ಮಾಡಲ್ಲ ಅಂತ ಪರಿಷತ್ನಲ್ಲಿ ಸಿದ್ದರಾಮಯ್ಯನವರು ಹೇಳಿದರು ಅಂದರೆ ಸಿದ್ನ ಸಿದ್ದರಾಮಯ್ಯವರು ಕೂಡ ಒಂದು ಸುಳುವನ್ನು ಕೊಡ್ತಾ ಇದ್ದಾರೆ ವಿಧಾನಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಆಯ್ಕೆ ಮಾಡಲು ನಿರ್ಧರಿಸಿದ್ದಾರೆ ಅಂತ ಬಿ ಜೆ ಪಿಯವರು ಅರವತ್ತಾರು ಜನ ಶಾಸಕರಿದ್ದಾರೆ ಜೆ ಡಿ ಎಸ್ನವರು ಹತ್ತೊಂಬತ್ತು ಜನ ಇದ್ದಾರೆ ಸೊ ಅರವತ್ತಾರು ಜನ ಶಾಸಕರಲ್ಲಿ ಯಾರು ವಿಪಕ್ಷ ನಾಯಕ ಅನ್ನೋದು ಈಗ ಇರತಕ್ಕಂಥ ಗೊಂದಲ ಯಾಕೆ ಇನ್ನೂ ಆಯ್ಕೆ ಆಗ್ತಾ ಇಲ್ಲ ಅಂತ ಲೋಕಸಭಾ ಚುನಾವಣೆ ಸಮೀಪ್ತ ಇನ್ನೇನು ಎಂಟು ಒಂಬತ್ತು ತಿಂಗಳಿದೆ ಈ ಟೈಮಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಒಂದು ವೇಳೆ ಮೈತ್ರಿಗೆ ಅಧಿಕೃತವಾಗಿ ಮುದ್ರೆ ಬಿದ್ದರೆ ಇದೇ ಜುಲೈ ಕೊನೆಯ ವಾರದಲ್ಲಿ ಎನ್ ಡಿ ಎ ಸಭೆ ಬೇರೆ ಇದೆ ದೆಹಲಿಯಲ್ಲಿ ಆ ಸಭೆಗೆ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿನೋ ದೇವೇಗೌಡರು ಹೋಗಿ ಎನ್ ಡಿ ಎ ಭಾಗ ಆಗ್ತೀವಿ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀವಿ ಮೈತ್ರಿಗೆ ಓಕೆ ಮಾಡಿದ್ರೆ ಬಹುಶಃ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಂದಾಗಿ ವಿಪಕ್ಷ ನಾಯಕನ ಆಯ್ಕೆ ಆಗುತ್ತೆ ಅನ್ನೋ ಚರ್ಚೆ ಕೂಡ ಆಗ್ತೇವೆ ಇದು ಹೆಂಗಿ ಸಾಧ್ಯ ಆಗುತ್ತೆ ಮೈತ್ರಿ ಮಾಡಿಕೊಂಡಾಗ ಕುಮಾರಸ್ವಾಮಿ ಅವರನ್ನು ವಿಪಕ್ಷ ನಾಯಕರಾಗಿ ಆಯ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೆಲವರು ವಾದ ವಿರೋಧ ಪಕ್ಷದ ನಾಯಕ ಆಗಬೇಕು ಅಂದರೆ ಕನಿಷ್ಠ ನಮ್ಮಲ್ಲಿ ಇನ್ನೂರ ಇಪ್ಪತ್ತ ನಾಲ್ಕೇನು ವಿಧಾನಸಭಾ ಕ್ಷೇತ್ರ ಇದ್ದಾವೆ ಇದರಲ್ಲಿ ಹತ್ತು ಪರ್ಸೆಂಟ್ ಜನಪ್ರತಿನಿಧಿಗಳು ಆಯ್ಕೆ ಆಗಿರಬೇಕು ಅಂದರೆ ಇಪ್ಪತ್ತ್ಮೂರು ಜನ ಆಯ್ಕೆ ಆಗ ಇಪ್ಪತ್ತ್ಮೂರು ಜನ ಆಯ್ಕೆ ಆಗಿರಬೇಕು ಶಾಸಕರು ಜೆ ಡಿ ಎಸ್ನ ಬರೀ ಹತ್ತೊಂಬತ್ತು ಜನ ಇದ್ದಾರೆ ಸೊ ಬಿ ಜೆ ಪಿಗೆ ಚಾನ್ಸ್ ಇದೆ ಒಂದು ವೇಳೆ ಇಲ್ಲ ನಾವು ಬಿ ಜೆ ಎಲ್ಲ ಸೇರಿಕೊಂಡು ಕುಮಾರಸ್ವಾಮಿಗೆ ಸಪೋರ್ಟ್ ಮಾಡ್ತೀವಿ ಕುಮಾರಸ್ವಾಮಿ ಅವರನ್ನೇ ವಿಪಕ್ಷ ನಾಯಕರಾಗಿ ಮಾಡ್ತೀವಿ ಅಂದರೆ ಅದಕ್ಕೆ ಚಾನ್ಸ್ ಆಗುತ್ತಾ ಯಾಕಂದರೆ ಲೋಕಸಭೆಯಲ್ಲಿ ಆಗಿರಲಿಲ್ಲ ಲೋಕಸಭೆಯಲ್ಲಿ ಹಿಂದೆ ಕಾಂಗ್ರೆಸ್ಗೇನು ಐವತ್ತ ನಾಲ್ಕು ಸ್ಥಾನ ಸಿಗಲಿಲ್ಲ ಅಂದರೆ ಅಲ್ಲೂ ಕೂಡ ಹತ್ತು ಪರ್ಸೆಂಟ್ ಇತ್ತು ಸೊ ಐವತ್ತ್ನಾಲ್ಕು ಸ್ಥಾನ ಸಿಕ್ಕಿರಲಿಲ್ಲ ಹಾಗಾಗಿ ಪ್ರತಿಪಕ್ಷ ನಾಯಕ ಇಲ್ಲ ಲೋಕಸಭೆಯಲ್ಲಿ ಬೇರೆ ಪಕ್ಷಗಳನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗಲೂ ಕೂಡ ಅದು ಆಗಲ್ಲ ಅಂತ ಹೇಳಿದ್ದಕ್ಕಾಗಿ ಮಾಡೋಕ್ಕಾಗಿಲ್ಲ ಸೊ ಕುಮಾರಸ್ವಾಮಿ ಅವ್ರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಸಾಧ್ಯ ಇದೆಯಾ ಸದ್ಯಕ್ಕೊಂದು ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಬೇರೆ ಹೇಳಿದ್ದಾರೆ ಹಾಗಾಗಿ ಸಾಧ್ಯ ಇದೆಯಾ ಅಂತ ಸೊ ನಿಮ್ಮ ಪ್ರಕಾರ ಸಿದ್ದರಾಮಯ್ಯವರು ಹೇಳಿದಂತೆ ಕುಮಾರಸ್ವಾಮಿ ಅವರು ವಿಪಕ್ಷ ನಾಯಕದ ವಿಪಕ್ಷ ಸ್ಥಾನದ ನಾಯಕನ ಆಗಬೇಕಾ ವಿಪಕ್ಷ ನಾಯಕರಾಗಿ ಆಯ್ಕೆ ಆಗಬೇಕಾ ಬಿ ಜೆ ಪಿಯಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಂದ ಕುಮಾರಸ್ವಾಮಿನೇ ಆಗಬೇಕಾ ವಿಪಕ್ಷ ನಾಯಕ ಏನು ಹೇಳ್ತೀರಾ ಕಮೆಂಟ್ ಮಾಡಿ ಎಸ್ ನಾವು ಮುಂದಿನ ಸುದ್ದಿಗೆ ಹೋಗೋಣ